ನಮ್ಮಲ್ಲಿ ಸಾಕಷ್ಟು ಜನ ಅವರಿಗೆ ತಿಳಿಯದೆ ಲೈಫ್ ಅನ್ನು ಡ್ಯಾಮೇಜ್ ಮಾಡುವ ಕೆಲ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ ಸೋ ನಮ್ಮ ಲೈಫ್ ನಮಗೆ ತಿಳಿಯದೆ ಪ್ರಾಬ್ಲಮ್ ನಲ್ಲಿ ಬೀಳುತ್ತದೆ ನಮ್ಮ ಲೈಫ್ ಅನ್ನು ಡ್ಯಾಮೇಜ್ ಮಾಡುವ ಹ್ಯಾಬಿಟ್ಸ್ ಏನು ಎಂದು ತಿಳಿದುಕೊಳ್ಳೋಣ ಏಕೆಂದರೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದಕ್ಕೆ ಸ್ವಲ್ಪ ಯೋಚನೆ ಮಾಡುತ್ತೇವೆ ಹಾಗೆ ನಮ್ಮ ಲೈಫ್ ಅನ್ನು ಹ್ಯಾಪಿಯಾಗಿ ಬದಲಾಯಿಸುವ ಹ್ಯಾಬಿಟ್ಸ್ ಅನ್ನು ಕೂಡ ತಿಳಿದುಕೊಳ್ಳೋಣ ಇವು ತಿಳಿದುಕೊಳ್ಳುವುದರಿಂದ ನಮ್ಮ ಲೈಫ್ ಅನ್ನು ಇನ್ನೂ ಬೆಟರ್ ಆಗಿ ಬದಲಾಯಿಸಿಕೊಳ್ಳುವುದಕ್ಕೆ ನಮ್ಮ ಲೈಫ್ ಅನ್ನು ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗುವುದಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಸೋ ನಮ್ಮ ಆಲೋಚನೆಗಳೇ ನಮ್ಮ ಹ್ಯಾಬಿಟ್ಸ್ ಆಗಿ ಬದಲಾಗುತ್ತವೆ ನಮ್ಮ ಹ್ಯಾಬಿಟ್ಸ್ ನಮ್ಮ ಲೈಫ್ ಸ್ಟೈಲ್ ಅನ್ನು ಡಿಸೈಡ್ ಮಾಡುತ್ತದೆ ಮತ್ತೆ ಈ ವಿಡಿಯೋದಲ್ಲಿ ನಮ್ಮ ಲೈಫ್ ಅನ್ನು ಡ್ಯಾಮೇಜ್ ಮಾಡುವ 5 ಹ್ಯಾಬಿಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸೋ ಈ 5 ಹ್ಯಾಬಿಟ್ಸ್ ನಲ್ಲಿ ಯಾವ ಬ್ಯಾಡ್ ಹ್ಯಾಬಿಟ್ ಗೆ ಅಡಿಕ್ಟ್ ಆಗಿದ್ದೀರಾ ಎಂದು ಕಾಮೆಂಟ್ ನಲ್ಲಿ ತಿಳಿಸಿ ನಂಬರ್ 1 ವಾಚಿಂಗ್ ಪಾರ್ನ್ ವಿಡಿಯೋಸ್ ನಮ್ಮಲ್ಲಿ ಸಾಕಷ್ಟು ಜನ ಪಾರ್ನ್ ವಿಡಿಯೋಸ್ ಅನ್ನು ನೋಡುತ್ತಿರುತ್ತಾರೆ ಈ ವಿಡಿಯೋಸ್ ನೋಡುವುದರಿಂದ ನಮ್ಮ ಕ್ರಿಯೇಟಿವಿಟಿ ಲೆವೆಲ್ಸ್ ಕಡಿಮೆ ಆಗುತ್ತವೆ ಹಾಗೆ ನಮ್ಮನ್ನು ಡಿಪ್ರೆಷನ್ ಆನ್ಸೈಟಿ ಗೆ ಗುರಿ ಮಾಡುತ್ತದೆ ಈ ಪಾರ್ನ್ ವಿಡಿಯೋಸ್ ಆಗಾಗ ನೋಡುವುದರಿಂದ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಆದರೆ ಡೈಲಿ ಇವುಗಳನ್ನು ನೋಡುತ್ತಿದ್ದರೆ ಮಾತ್ರ ನೀವು ತಕ್ಷಣ ಈ ಹ್ಯಾಬಿಟ್ ಅನ್ನು ನಿಲ್ಲಿಸಿ ಈ ವಿಡಿಯೋಸ್ ನೋಡುವುದರಿಂದ ನಮ್ಮ ಬ್ರೈನ್ ನಲ್ಲಿರುವ ಆಲೋಚನೆಗಳೆಲ್ಲ ಇಂತಹ ವಿಡಿಯೋಸ್ ಮೇಲೆ ಹೆಚ್ಚಾಗಿ ಆಲೋಚಿಸುವುದಕ್ಕೆ ಪ್ರಾರಂಭ ಮಾಡುತ್ತದೆ ಸೋ ಇದರಿಂದ ನಾವು ಓದಿನ ಮೇಲಾಗಲಿ ನಮ್ಮ ಕೆರಿಯರ್ ಮೇಲಾಗಲಿ ಹೆಚ್ಚಾಗಿ ಫೋಕಸ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಸೋ ನೀವು ಈ ಪಾರ್ನ್ ವಿಡಿಯೋಸ್ ಗೆ ಅಡಿಕ್ಟ್ ಆದರೆ ತಕ್ಷಣ ಅದನ್ನು ನಿಲ್ಲಿಸಿ ನಂಬರ್ 2 ಬಾತಿಂಗ್ ವಿತ್ ಹಾಟ್ ವಾಟರ್ ಹಾಟ್ ವಾಟರ್ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತದೆ ಹಾಗೆ ನಮ್ಮ ಹೇರ್ ಅನ್ನು ಕೂಡ ಡ್ಯಾಮೇಜ್ ಮಾಡುತ್ತದೆ ಏರ್ ಫಾಲ್ ಇರುವವರು ಹಾಟ್ ವಾಟರ್ ನಿಂದ ಏರ್ ಫಾಲ್ ಇಲ್ಲದೆ ಇರುವವರು ಕೋಲ್ಡ್ ವಾಟರ್ ನಿಂದ ಸ್ನಾನ ಮಾಡಬೇಕು ಏಕೆಂದರೆ ಕೋಲ್ಡ್ ವಾಟರ್ ನಿಂದ ಸ್ನಾನ ಮಾಡುವುದರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಶರ್ ಇನ್ಕ್ರೀಸ್ ಆಗುತ್ತದೆ ಹಾಗೆ ಬಾಡಿ ವೇಟ್ ಅನ್ನು ರಿಡ್ಯೂಸ್ ಮಾಡಿಕೊಳ್ಳುವವರಿಗೆ ಕೋಲ್ಡ್ ವಾಟರ್ ನಿಂದ ಸ್ನಾನ ಮಾಡಿದರೆ ಬಹಳ ಹೆಲ್ಪ್ ಆಗುತ್ತದೆ ನಂಬರ್ 3 ಬ್ಯಾಡ್ ಬಾಡಿ ಪೋಸ್ಚರ್ ಬಾಡಿ ಪೋಸ್ಚರ್ ಅನ್ನುವುದು ಈ ಮಧ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ನೋಡಿಕೊಂಡರೆ ಈ ಬೆಂಡಿಂಗ್ ಬಾಡಿ ಪೋಸ್ಚರ್ ಕಾಣಿಸುತ್ತಿರುತ್ತದೆ ಇಂತಹ ಬಾಡಿ ಪೋಸ್ಚರ್ ಇದ್ದರೆ ನಾವು ಕಾನ್ಫಿಡೆಂಟ್ ಆಗಿಲ್ಲವೆಂದು ಹಾಗೆ ಬೇರೆಯವರಿಗೆ ಅನ್ಕಾನ್ಫಿಡೆಂಟ್ ಪರ್ಸನ್ ಆಗಿ ಕಾಣಿಸುತ್ತೇವೆ ಹಾಗೆ ಇನ್ನು ಪೇಷಂಟ್ ನ ಹಾಗೆ ಕಾಣಿಸುತ್ತೇವೆ ನಮ್ಮ ಬಾಡಿ ಪೋಸ್ಚರ್ ನ ಪ್ರಕಾರ ನಾವು ಏನನ್ನಾದರೂ ಸಾಧಿಸಬಹುದು ಇವರಲ್ಲಿ ಕಾನ್ಫಿಡೆಂಟ್ ಇದೆ ಎಂದು ನಮ್ಮ ಆಪೋಸಿಟ್ ವ್ಯಕ್ತಿಗಳು ನಂಬುತ್ತಾರೆ ಈ ಬಾಡಿ ಪೋಸ್ಚರ್ ಅನ್ನುವುದು ನೆಕ್ ಪೇನ್ ಮತ್ತು ಬ್ಯಾಕ್ ಪೇನ್ ಅಂತಹ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುತ್ತೆ ಇಂತಹ ಬ್ಯಾಡ್ ಬಾಡಿ ಪೋಸ್ಚರ್ ಹೋಗಬೇಕೆಂದರೆ ನೀವು ದಿನಾಲೂ ಎಕ್ಸರ್ಸೈಸ್ ಮಾಡಿ ಅವಾಗ ಬಾಡಿ ಪೋಸ್ಚರ್ ಪರ್ಫೆಕ್ಟ್ ಆಗಿ ಇರುತ್ತದೆ ಹಾಗೆ ಡೈಲಿ ಎಕ್ಸರ್ಸೈಸ್ ಮಾಡುವುದರಿಂದ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಹೆಚ್ಚಾಗುತ್ತದೆ ನಂಬರ್ 4 ಸ್ಲೀಪಿಂಗ್ ಲಾಂಗರ್ ನಮ್ಮಲ್ಲಿ ಸಾಕಷ್ಟು ಮಂದಿ ಹೆಚ್ಚು ಹೊತ್ತು ಮಲಗಿಕೊಂಡರೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತದೆ ಎಂದುಕೊಳ್ಳುತ್ತಾರೆ ಕೆಲವು ಸ್ಟಡೀಸ್ ನಲ್ಲಿ ಪ್ರೂವ್ ಆದ ವಿಷಯವೇನೆಂದರೆ ಲಾಂಗ್ ಟೈಮ್ ಸ್ಲೀಪಿಂಗ್ ಮಾಡುವುದರಿಂದ ಡಯಾಬಿಟಿಕ್ ಹಾರ್ಟ್ ಅಟ್ಯಾಕ್ ನಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚು ಎಂದು ಪ್ರೂವ್ ಆಗಿದೆ ಸೋ ನೀವು ಹೆಚ್ಚು ಸಮಯ ಅಲ್ಲದೆ ನಿಮಗೆ ಬೇಕಾದಷ್ಟು ಸಮಯ ಮಾತ್ರವೇ ಮಲಗಿಕೊಳ್ಳಿ ಜನರಲ್ ಆಗಿ ಒಬ್ಬ ವ್ಯಕ್ತಿಗೆ 7 ರಿಂದ 8 ಗಂಟೆಗಳ ನಿದ್ದೆ ಪ್ರತಿಯೊಬ್ಬರಿಗೂ ಹೆಲ್ತಿ ಆಗಿರಲು ಸರಿ ಹೋಗುತ್ತದೆ ಸೋ ಹೆಚ್ಚು ಹೊತ್ತು ಮಲಗಿಕೊಳ್ಳುವುದರಿಂದ ನಿಮಗೆ ಬಹಳ ಟೈಮ್ ವೇಸ್ಟ್ ಆಗುತ್ತದೆ ನೀವು ಮಾಡಬೇಕೆಂದುಕೊಂಡ ಟೈಮ್ ಗೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಸೋ ಅದು ನಿಮ್ಮ ಆಫೀಸ್ ವರ್ಕ್ ವಿಷಯದಲ್ಲಿ ಆಗಿರಬಹುದು ಅಥವಾ ಸ್ಟಡೀಸ್ ವಿಷಯದಲ್ಲಿ ಆಗಿರಬಹುದು ಅಥವಾ ಯಾವುದೇ ವಿಷಯದಲ್ಲಿ ಆಗಿರಲಿ ಹೆಚ್ಚು ಹೊತ್ತು ನಿದ್ದೆ ಮಾಡುವುದರಿಂದ ನಿಮ್ಮ ಕೆಲಸಗಳು ಸರಿಯಾದ ಸಮಯಕ್ಕೆ ಕಂಪ್ಲೀಟ್ ಆಗದೆ ಇರುವುದು ನಿಮ್ಮನ್ನು ಪೂರ್ತಿಯಾಗಿ ಡಿಸ್ಟರ್ಬ್ ಮಾಡುತ್ತದೆ ನಂಬರ್ 5 ಯೂಸಿಂಗ್ ಮೊಬೈಲ್ ಫಾರ್ ಎ ಲಾಂಗ್ ಟೈಮ್ ಮೊಬೈಲ್ ಅಡಿಕ್ಷನ್ ಅನ್ನುವುದು ಈ ಮಧ್ಯೆ ಪ್ರತಿಯೊಬ್ಬರಿಗೂ ಸಮಸ್ಯೆಯಾಗಿ ಅನಿಸಿರುವ ಒಂದು ದೊಡ್ಡ ಸಮಸ್ಯೆ ಇದು ತುಂಬಾ ಜನ ಫೇಸ್ ಮಾಡುತ್ತಿರುವ ಪ್ರಾಬ್ಲಮ್ ಮೊಬೈಲ್ ಅನ್ನು ರಾತ್ರಿ ಹೊತ್ತು ಹೆಚ್ಚು ಯೂಸ್ ಮಾಡುವುದರಿಂದ ನಮಗೆ ಮೊಬೈಲ್ ನಿಂದ ಬರುವ ಬ್ಲೂ ಲೈಟ್ಸ್ ನಮ್ಮ ಕಣ್ಣಿಗೆ ಬೀಳುವುದರಿಂದ ನಮಗೆ ನಿದ್ದೆ ಬರದೆ ಇರುವಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಹೆಚ್ಚು ಸಮಯದವರೆಗೆ ಮೊಬೈಲ್ ಅನ್ನು ಹಾಗೆ ನೋಡುವುದರಿಂದ ನೆಕ್ ಪೇನ್ ಕೂಡ ಬರುತ್ತದೆ ಈ ಮೊಬೈಲ್ ಅನ್ನು ಹೆಚ್ಚು ಯೂಸ್ ಮಾಡುವುದರಿಂದ ನಮ್ಮ ಕಣ್ಣುಗಳಿಗೆ ಕೂಡ ಬಹಳ ಪ್ರಾಬ್ಲಮ್ಸ್ ತರುತ್ತದೆ ಹೆಚ್ಚಾಗಿ ಮೊಬೈಲ್ ಯೂಸ್ ಅನ್ನುವುದು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡುತ್ತದೆ ಇನ್ನು ಪ್ರಶಾಂತವಾದ ನಿದ್ರೆಯನ್ನು ದೂರ ಮಾಡುತ್ತದೆ ಸೋ ಇಂತಹ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ನಿಮ್ಮ ಲೈಫ್ ಅನ್ನು ಇನ್ನಷ್ಟು ಬೆಟರ್ ಆಗಿ ಹ್ಯಾಪಿಯಾಗಿ ಬದಲಾಯಿಸಿಕೊಳ್ಳಲು ಒಳ್ಳೆ ಹ್ಯಾಬಿಟ್ಸ್ ಡೈಲಿ ಲೈಫ್ ನಲ್ಲಿ ಆಡ್ ಮಾಡಿಕೊಳ್ಳಿ ನಮ್ಮ ಲೈಫ್ ಅನ್ನು ಇನ್ನೂ ಬೆಟರ್ ಆಗಿ ಬದಲಾಯಿಸಿಕೊಂಡು ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ರತಿದಿನ ಕೆಲವೊಂದು ಒಳ್ಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ಕ್ರಮೇಣ ನಿಮಗೆ ತಿಳಿಯದೆ ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಅನ್ನುವುದು ಜಾಸ್ತಿ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ